ಇವತ್ತು ಫಿರ್ನಿ ಮಾಡೋಣ. ಫಿರ್ನಿ ಮಾಡೋದಕ್ಕೆ ಅಕ್ಕಿ ಒಂದೆರಡು ಅವರು ಈ ರೀತಿ ನೆನೆಸ್ಕೊಂಡಿದ್ದೀನಿ. ಆ ಅಕ್ಕಿನ ಮಿಕ್ಸಿ ಮಾಡಿಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಲು ಕಾಯಿಸೋಕ್ಕಿಟ್ಟಿದೆ, ಕಾಯ್ತಾ ಇರೋ ಹಾಲಲ್ಲಿ ನಾನು ಒಂದೆರಡು ಎಲೆಗಳು ಕೇಸರಾಗ್ತಾ ಇದ್ದೀನಿ. ಈ ಹಾಲು ಒಂದು ಅರ್ಧ ಗಂಟೆ ಹೀಗೆ ಕಾಯಿಸ್ಬೇಕು. ಅರ್ಧ ಗಂಟೆ ಕಾದ ನಂತರ ಇದು ಈ ರೀತಿ ಮಿಕ್ಸಿ ಮಾಡಿಕೊಂಡಿರುವಂತಹ ಪೇಸ್ಟು ಈ ಹಾಲಿಗೆ ಹಾಕ್ತಾ ಇದ್ದೀನಿ. ಸ್ಲೋ ಆಗಿ ಇದು ಹಾಕ್ಕೊಂಡು ಕಲಿಸ್ತಾನೇ ಇರಬೇಕು, ಇಲ್ಲಾಂದರೆ ಉಂಡೆ ಕಟ್ಕೊಳ್ಳುತ್ತೆ. ಸೊ ಈ ರೀತಿ ಕಲಿಸ್ತಾನೇ ಇರಬೇಕು. ಒಂದು ಲೀಟರ್ ಹಾಲಿಗೆ ಎರಡು ಹಿಡಿ ಅಕ್ಕಿ ಬೀಳುತ್ತೆ. ಇದು ಹಾಕಿದ ಮೇಲೆ ಒಂದು ಐದು ನಿಮಿಷ ಕಾಯಿಸ್ಬೇಕು. ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ನೋಡಿ, ಐದು ನಿಮಿಷ ಹೀಗೆ ಸ್ವಲ್ಪ ಬೇಯಿಸ್ಬೇಕು. ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ಇದಕ್ಕೆ ಎರಡು ಗ್ಲಾಸ್ ಸಕ್ಕರೆ ಹಿಡಿಸುತ್ತೆ, ಎರಡು ಕಪ್ ಸಕ್ಕರೆ ಹಿಡಿಸುತ್ತೆ. ಆದರೆ ನಾನು ಒಂದೂವರೆ ಹಾಕ್ತಾ ಇದ್ದೀನಿ. ನಮ್ಮ ಇಷ್ಟದಂತೆ ನಮ್ಮ ಟೇಸ್ಟಂತೆ ಹಾಕ್ಕೋಬೋದು. ನೋಡಿ ಹೀಗೆ ಕಲಿಸ್ತಾ ಇರಬೇಕು. ಇದನ್ನು ಸಪ್ರೇಟ್ ಸಪ್ರೇಟ್ ಕಟೋರದಲ್ಲಿ ಹಾಕಿಟ್ಟು ಕಪ್ಪಲ್ಲಿ ಹಾಕಿಟ್ಟು ಕೊಡಬಹುದು. ಇದಕ್ಕೆ ನಾನೀಗ ಒಂದು ಸ್ಪೂನು ತುಪ್ಪ ಹಾಕ್ತೀನಿ. ಯಾಕಂದರೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಪಾಯಸದಲ್ಲಿ. ಆ್ಯಕ್ಚುಲಿ ಇದು ಪಾಯಸನೇ, ಫಿರ್ನಿ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗೋಗ್ತಾ ಇದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡೋಣ. ಫಿರ್ನಿ ರೆಡಿ.